ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ರಾಜ್ಯದಲ್ಲಿ ಶಿಕ್ಷಕರ ಕೊರತೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದೆ. ಹಾಗೆಯೇ ಭಾಳ ಪ್ರಮುಖವಾಗಿ ಸೊ ವಿತ್ ಇನ್ ಫ್ಯೂ ಡೇಸಲ್ಲಿ ಈ ವರ್ಷದ ಒಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಆರಂಭದ ಮೊದಲೇ ಈ ಶಿಕ್ಷಕರ ಕೊರತೆಯಂತೂ ಎವ್ರಿ ಟೈಮು ಎದುರಾಗುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಡಿದೆ. ಯಾಕೆಂದರೆ ರಿಕ್ರೂಟ್ಮೆಂಟು ಸೊ ಆನ್ ಟೈಮ್ ಆಗಲಿಲ್ಲ ಅಂದರೆ ಈ ಸಮಸ್ಯೆಗಳು ಹಾಗೆ ಉಳ್ಕೊಳ್ಳುತ್ತೆ ಹೊರತು ಅದು ಕಡಿಮೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ್ಯಂಡ್ ಇದ್ರ ಬಂದಲ್ಲೇ ಹೇಗೆ ಇನ್ನು ಲಾಸ್ಟ್ ಇಯರ್ ಹೇಗೆ ಜೂನ್ ಫಸ್ಟ್ ವೀಕಲ್ಲಿ ಅಪ್ರೂವಲ್ ಪಾಸ್ ಮಾಡಿದ್ರು ಗೆಸ್ಟ್ ಟೀಚರ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪ್ರೈಮರಿ ಮತ್ತು ಹೈಸ್ಕೂಲ್ಸಲ್ಲಿ ಅದೇ ರೀತಿಯಾಗಿ ಈಗಲೂ ಕೂಡ ಬಹಳ ಬೇಗ ಗೆಸ್ಟ್ ಟೀಚರ್ಸನ್ನು ಅಪ್ರೂವಲ್ ಮಾಡಲಿಕ್ಕೆ ನಾವಿಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ವಿತಿನ್ ಫ್ಯೂ ಡೇಸಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಸುದ್ದಿಗಳಿದೆ. ಕ್ವಿಕ್ಕಾಗಿ ಎಲ್ಲವನ್ನು ಈ ಒಂದು ಪೇಪರ್ ಕಟ್ಟಿಂಗನ್ನು ಇಟ್ಕೊಂಡು ನಿಮಗೆ ಎಲ್ಲವನ್ನು ಈಗ ಕ್ಲಿಯರ್ ಕಟ್ಟಾಗಿ ಮುಗಿಸ್ಬಿಡ್ತೀನಿ ನಾನು. ನೋಡಿ, ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ರಾಜ್ಯದಲ್ಲಿ 40,000 ಶಾಲಾ ಶಿಕ್ಷಕರ ಕೊರತೆ ಅಂತ ಇದೆ ದ ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ. ಸೊ ಹಾಗೆಯೇ ನಾನು ಸ್ಕಾಲಪ್ ಮಾಡ್ತೀನಿ ಏನೆಲ್ಲ ಇದೆ ಅಂತ ನೋಡಿ. ಮೊದಲನೇ ಪ್ಯಾರಾಗ್ರಾಫಿಂದ ಸೊ ನೋಡೋಣ ಏನಿದೆ ಅಂತ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ರಾಜ್ಯದಲ್ಲಿ ಶಾಲೆಗಳ ಆರಂಭಕ್ಕೆ ಕೇವಲ 3 ದಿನಗಳು ಬಾಕಿ ಇದ್ದು ಅಂದರೆ ಅಫಿಷಿಯಲ್ ಆಗಿ ಮೇ 29ರಿಂದ ಈಗ ಸ್ಟಾರ್ಟ್ ಆಗುತ್ತೆ. ಶಾಲೆಗಳ ಆರಂಭಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ. 50 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಶಾಲೆಗೆ ಹೋಗಲು ಸಜ್ಜಾಗಿದ್ದಾರೆ. ಆದರೆ ರಾಜ್ಯಾದ್ಯಂತ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಎದ್ದು ಕಾಣುತ್ತಿದೆ ಅಂತ ನೋಡಿ. ಈಗ 40,000 ನಾವು ಅವರು ಗೆಸ್ಟ್ ಟೀಚರನ್ನ ತಗೊಳ್ತಾರೆ ಅಂತಂದರೆ ದಟ್ ಮೀನ್ಸ್ ಅಷ್ಟು ಹುದ್ದೆಗಳು ಖಾಲಿದೆ ಅಂತ ಅರ್ಥ. ಹಾಗಾಗಿ ಓವರಾಲ್ ಟೋಟಲ್ಲು 40,000 ಶಿಕ್ಷಕ ಹುದ್ದೆಗಳು ಖಾಲಿ ಇದೆ ನಮ್ಮ ಎಂಟೈರ್ ಸ್ಟೇಟಲ್ಲಿ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಅಂಕಿಅಂಶಗಳ ಸಮೇತವಾಗಿ ಇಡೀ ರಾಜ್ಯದಲ್ಲಿ ನೋಡಿ, ಇಲ್ಲಿ ಹೇಳಿದಾರೆ, 45,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಟೋಟಲ್ ನಂಬರ್ ಆಫ್ ಸ್ಕೂಲ್ ನಮ್ಮ ಸ್ಟೇಟಲ್ಲಿ 45,000 ಇರೋದು ಈ ಸರ್ಕಾರಿ ಪ್ರಾಥಮಿಕ ಶಾಲೆಗಳೇ. ಕಳೆದ ಸಲ 50 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಇತ್ತು. ಈ ಶೈಕ್ಷಣಿಕ ವರ್ಷದಲ್ಲಿ ಹಾಜರಾತಿ ಸಂಖ್ಯೆ ಹೆಚ್ಚಾಗಿದೆ. ಅಂದಾಜು 60 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಕೇವಲ 1.53 ನಿಯರ್ಲಿ 1.5 ಲಕ್ಷ ಶಿಕ್ಷಕರು ಮಾತ್ರ ಇದ್ದಾರೆ ಅಂತ. ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಹೆಚ್ಚಾಗ್ತಾ ಇರುತ್ತೆ ಎವ್ರಿ ಟೈಮ್. ಬಟ್ ಶಿಕ್ಷಕರಂತೂ ಅಷ್ಟೇ ಪ್ರಮಾಣದಲ್ಲಿ ಇರ್ತಾರೆ, ಅದು ಇನ್ಕ್ರೀಸ್ ಆಗಲ್ಲ. ಅದು ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದರೆ ಅದು ಏನೂ ಮಾಡೋಕ್ಕಲ್ಲ, ಅದು ಅಷ್ಟೇ ಇರುತ್ತೆ ಅದು. ಸೊ ಹಾಗಾಗಿ ಕರೋನಾ ವರ್ಷಗಳ ನಂತರ ಖಾಸಗಿ ಶಾಲೆಗಳ ಮಿತಿಮೀರದ ಶುಲ್ಕ ಹಾಗೂ ಇನ್ನಿತರ ಕಾರಣಗಳಿಂದ ಮಧ್ಯಮ ಕೆಳಮಧ್ಯಮ ವರ್ಗದವರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಅವರು ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಕಳೆದ 3 ವರ್ಷಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಏರಿದೆ ಅಂತ ಅದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಲಾಸ್ಟ್ ಇಯರ್ಸ್ ಅಂದರೆ ಆಫ್ಟರ್ ಕರೋನಾದ ನಂತರದಲ್ಲಿ ಒಂದಷ್ಟು ಅಡ್ಮಿಷನ್ಸ್ ತುಂಬ ಕಡೆ ಅದು ಹೈಕ್ ಆಗಿದೆ. ಸೊ ಹಾಗೆಯೇ ಸ್ಕಾಲಪ್ ಮಾಡ್ತೀನಿ ನಾನು. ಇನ್ನು ಯಾವೆಲ್ಲ ವಿಷಯಗಳಿದೆ ಅಂತ ನೋಡಿ, ಇಲ್ಲಿ ಹೇಳಿದರೆ ಇಲ್ಲಿ ಸೊ ಬಾಟಮ್ ಪ್ಯಾರಾಗ್ರಾಫಲ್ಲಿ ಸೊ ಫಲಿತಾಂಶವು ಹೇಳಿಕೊಳ್ಳುವ ಮಟ್ಟದಲ್ಲಿ ಇಲ್ಲ ಅಂತ. ಏನಕ್ಕಿಲ್ಲ ಅಂದರೆ ಟೀಚರ್ಸ್ ಇರಲ್ಲ, ಇರೋ ಟೀಚರ್ಸ್ನ ಡೆಪ್ಯುಟೇಷನ್ ಮಾಡೋದು. ಸೊ ಅಲ್ಲಿ ಅವರ ಮೂಲ ಶಾಲೆಗಳು ಅಂತಿರುತ್ತೆ, ಅದಕ್ಕೆ ಅಲ್ಲಿ ಹೊಡೆತ ಬಿದ್ದೇ ಬಿಡುತ್ತೆ, ಅಲ್ಲೂ ಕೂಡ ಕ್ಲಾಸಸ್ ಹೋಲ್ಡ್ ಮಾಡಲಿಕ್ಕಾಗಲ್ಲ. ಆಮೇಲೆ ಭಾಳ ಪ್ರಮುಖವಾಗಿ ಪ್ರಾಂಪ್ಟ್ ಆಗಿ ಹಾನೆಸ್ಟ್ ಆಗಿ ಮಾಡ್ತಕ್ಕಂಥ ಟೀಚರ್ಸು ಎಷ್ಟಿದ್ದಾರೆ ಇದೆಲ್ಲ ನಿಮಗೆ ಗೊತ್ತಿದೆ ಪ್ರಾಕ್ಟಿಕಲ್ ಆಗಿ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಇವೆಲ್ಲ ಇದೆ, ಇವೆಲ್ಲದರ ಒಟ್ಟಾರೆ ಚಿತ್ರಣ ಏನಪ್ಪ ಅಂದರೆ ಸೊ ಐ ತಿಂಕ್ ಗುಣಮಟ್ಟ ಅಂತಕ್ಕಂಥದ್ದು ಕಡಿಮೆ ಆಗ್ತಿರುವಂಥದ್ದು ಸರ್ಕಾರಿ ಶಾಲೆಗಳಲ್ಲಿ. ಕಳೆದ ಬಾರಿ ಶಿಕ್ಷಕರ ಕೊರತೆ ಇತ್ತು ಶಾಲೆಗಳ ಆರಂಭಕ್ಕೂ ಮುಂಚೆಯೇ ನೋಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟು ನೋಡಿ. ಲಾಸ್ಟ್ ಇಯರ್ದ ಅಪ್ಡೇಟ್ ಇದು. ಸೊ ಅವಾಗೇನಿತ್ತು, ಶಾಲೆಗಳ ಆರಂಭಕ್ಕೂ ಮುಂಚೆಯೇ ಸುಮಾರು 20,000 ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಲಾಗಿತ್ತು. ಅಂದರೆ 2 ಹಂತದಲ್ಲಿ ಮಾಡ್ಕೊಂಡಿದ್ರು ಆ ಟೈಮಲ್ಲಿ. ಅದಾದಮೇಲೆ ತುಂಬ ಪ್ರಾಬ್ಲಮ್ಸ್ ಆಯಿತು, ಟ್ರಾನ್ಸ್ಫರು, ಜಿ ಪಿ ಟಿ ಅದು ಇದು ಅಂದ್ಕೊಂಡು ಪಾಪ ಅಲ್ಲಿ ಜಾಯ್ನ್ ಆದವರೆಲ್ಲ ಒಂದಷ್ಟು ತಿಂಗಳು ಮಾತ್ರ ಅಲ್ಲಿ ಸರ್ವಿಸ್ ಮಾಡಿ ಅಲ್ಲಿಂದ ವಾಪಸ್ ಬಂದಂಥ ಎಕ್ಸಾಂಪಲ್ಸು ಸಾಕಷ್ಟಿದೆ. ಈ ಬಾರಿ ಶಾಲೆಗಳ ಆರಂಭಕ್ಕೆ ಕ್ಷಣಗಳನ್ನೇ ಆರಂಭವಾಗಿದ್ದರೂ ಅತಿಥಿ ಶಿಕ್ಷಕರ ನೇಮಕವಿಲ್ಲ ಅಂತ. ಆಲ್ರೆಡಿ ಈಗ ಅಪ್ರೂವಲ್ ಪಾಸ್ ಮಾಡಿರಬೇಕಿತ್ತು ಅವರು ಲಾಸ್ಟ್ ಇಯರ್ ನೋಡಿದ್ರೆ. ಸೊ ಮೇ 2nd ವೀಕ್ 3rd ವೀಕಲ್ಲೇನೋ ಅದು ನೋಟಿಫಿಕೇಷನ್ ಆಗಿಬಿಟ್ಟಿತ್ತು. ಆಗಿ ಎಲ್ಲ ಅಪ್ರೂವಲ್ ಪಾಸ್ ಮಾಡಿ ಅದು 1ನೇ ತಾರೀಕಿಂದಲೇ ಆರಂಭ ಆಗಿತ್ತು ಅದು. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ 100 ವಿದ್ಯಾರ್ಥಿಗಳಿಗೆ ಕೇವಲ ಒಬ್ಬರೇ ಶಿಕ್ಷಕರು ಬೋಧನೆ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ. ಅಂದರೆ ಕಂಪ್ಲೀಟ್ ಡೌನ್ ಇದೆ ಅಂತ ಟೀಚರ್ಸ್ ರಿಕ್ರೂಟ್ಮೆಂಟಲ್ಲಿ, ಟೀಚರ್ಸೇ ಇಲ್ಲ ಅಂತ. ವರ್ಷದಿಂದ ವರ್ಷಕ್ಕೆ ನಿವೃತ್ತಿ ಹಾಗೂ ಇನ್ನಿತರ ಕಾರಣಗಳಿಂದ ಶಿಕ್ಷಕರ ಸಂಖ್ಯೆ ಇಳಿಮುಖವಾಗುತ್ತಿದ್ದು. ಸೊ ನೋಡಿ, ಇಲ್ಲಿ ಹೇಳಿದರೆ ಈಗ ಹಾಗೆ ಸ್ಕಾಲಪ್ ಮಾಡ್ತೀನಿ ನಾನು. ಖಾಲಿಯಾದ ಹುದ್ದೆಗಳನ್ನು ಸರ್ಕಾರ ತುಂಬಲು ಮುಂದಾಗುತ್ತಿಲ್ಲ. ಶಾಲೆ ಆರಂಭಕ್ಕೆ ಮುನ್ನ 15,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಶಿಕ್ಷಣ ಸಚಿವರು ಹೇಳಿದ್ದರು. ಆದರೆ ಈವರೆಗೆ ಆ ಕೆಲಸವಾಗಿಲ್ಲ ಅಂತ. ಅದು ಸಾಧ್ಯ ಇಲ್ಲ ಬಿಡಿ ಅದು. ನೋಡಿ, ಇಲ್ಲಿ ಹೇಳಿದ್ದಾರೆ, ಇದೊಂದು ಮಾರ್ಕ್ ಮಾಡಿಬಿಡ್ತೀನಿ ನಾನು. ಇಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳಿರುವಂಥದ್ದು, ಚಂದ್ರಶೇಖರ್ ನುಗ್ಗಿ ಅಂದ್ಬಿಟ್ಟು ಅವರು ಪ್ರಧಾನ ಕಾರ್ಯದರ್ಶಿ ಪ್ರಾಥಮಿಕ ಶಿಕ್ಷಕರ ಸಂಘದವರು ಅಂತ. ನಾವು ಅತಿಥಿ ಶಿಕ್ಷಕರ ನೇಮಕ ಕುರಿತು ಸರ್ಕಾರಕ್ಕೆ ಮನವಿ ನೀಡಿದ್ದೇವೆ. ಕಳೆದ ಬಾರಿ ಶಾಲೆಗಳ ಆರಂಭಕ್ಕೆ ಮುನ್ನವೇ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗಿತ್ತು, ಈ ಬಾರಿ ಆಗಿಲ್ಲ. ಕೂಡಲೇ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ ಎಂದು ಮತ್ತೊಮ್ಮೆ ಮನವಿಯನ್ನು ಮಾಡಿದ್ದಾರೆ. ಸೊ ಇದಕ್ಕೆ ಈಗ ಇಲಾಖೆ ನೀಡಿದೆ ಅಂತ ನೋಡಿ. ಅದರ ಮೇಲುಗಡೆ ನಾನು ಅಲ್ಲಿ ಮಾರ್ಕ್ ಮಾಡಿದ್ದೀನಿ ನಾನು, ಶೀಘ್ರದಲ್ಲೇ ಕ್ರಮ ಅಂತಿದೆ ಇಲ್ಲಿ ನೋಡಿ. ಅದನ್ನು ಓದ್ಬಿಡ್ತೀನಿ ನಾನು, ಮಾರ್ಕ್ ಮಾಡಿರೋದು. ಈಗಾಗಲೇ ಶಿಕ್ಷಣ ಇಲಾಖೆ ಸಚಿವರೊಂದಿಗೆ ಅತಿಥಿ ಶಿಕ್ಷಕರ ನೇಮಕಾತಿ ಕುರಿತಂತೆ ಚರ್ಚೆ ನಡೆಸಿ ಆರ್ಥಿಕ ಇಲಾಖೆಗೆ ಕಳುಹಿಸಿಕೊಡಲಾಗಿದೆ ಅಂತ. ಸೊ ಈಗ ಎಲ್ಲವನ್ನು ಡಿಸ್ಕಸ್ ಮಾಡಿ ಅದು ಕಳಿಸಿದ್ದಾರೆ. ಈಗ ಮೇ ಬಿ ಅಪ್ರೂವಲ್ ಪಾಸ್ ಮಾಡಬೇಕು. ಅಪ್ರೂವಲ್ ಪಾಸ್ ಮಾಡಿದ ತಕ್ಷಣ ಅದು DDP ಫಸ್ಟ್ ಬರುತ್ತೆ, ಜಿಲ್ಲಾ ಹಂತದಲ್ಲಿ. ಅದಾದಮೇಲೆ ತಾಲೂಕು ಮಟ್ಟದಲ್ಲಿ BO ಬರುತ್ತೆ.
ಸೊ ಬಿ ಒರು ಪ್ರತಿ ಶಾಲೆಗಳ ಹೆಚ್ ಎಮ್ ಸಿಗೆ ಸರ್ಕ್ಯುಲರ್ ಪಾಸ್ ಮಾಡ್ತಾರೆ. ಅವರು ಆಯಾ ಶಾಲೆಗಳಲ್ಲಿ ಎಷ್ಟೆಷ್ಟು ನಂಬರ್ ಆಫ್ ಪೋಸ್ಟ್ ವೇಕೆಂಟ್ ಅವೈಲೇಬಲ್ ಇದೆ, ಯಾವ ಸಬ್ಜೆಕ್ಟ್ಗೆ, ಅದನ್ನು ಇಮಿಡಿಯೇಟ್ ಅವರು ಒಂದು ನಮೂನೆಯಲ್ಲಿ ಭರ್ತಿ ಮಾಡಿ ಅವರು ಬಿ ಒ ಕಳಿಸ್ಬೇಕು, ಅವರು ಡಿ ಡಿ ಪಿ ಕಳಿಸ್ತಾರೆ. ಸೊ ಅಲ್ಲಿಂದ ಅದು ಸ್ಟಾರ್ಟ್ ಆಗುತ್ತೆ ಜಾಯ್ನ್ ಆಗಲಿಕ್ಕೆ. ಆ ಇಲಾಖೆಯು ಕೂಡ ಪರಿಶೀಲನೆ ನಡೆಸಿದೆ, ಇನ್ನು 2-3 ದಿನಗಳಲ್ಲಿ ಈ ಕುರಿತು ಕ್ರಮ ತೆಗೆದುಕೊಳ್ಳಬಹುದು ಎಂದು ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಆಗಲೇಬೇಕು, ಇಲ್ಲಾಂದರೆ ಪ್ರೆಜರ್ ಜಾಸ್ತಿ ಆಗಿಬಿಡುತ್ತೆ. ಈಗ 40,000 ಲ್ಯಾಕ್ ಆಫ್ ಟೀಚರ್ಸ್ ಅಂದರೆ ತಮಾಷೆ ಇಲ್ಲ, ಅದು ಮಕ್ಕಳಿಗೆ ಹೊರೆ ಬೀಳ್ದಿದ್ದು. ಹಾಗಾಗಿ ಇಮಿಡಿಯೇಟ್ ಇದನ್ನು ರಿಕ್ರೂಟ್ಮೆಂಟ್ ಮಾಡೇ ಮಾಡ್ತಾರೆ, ಇನ್ನು ವರಿ ಮಾಡ್ಕೊಳ್ಬೇಡಿ. ಸೊ ದಯಮಾಡಿ ಯಾರು ಗೆಸ್ಟ್ ಟೀಚರ್ ಆಸ್ಪಿರೆಂಟ್ಸ್ ಇದ್ದಾರೆ ಅಂತ, ಸೊ ಒಂಚೂರು ಅಪ್ಡೇಟ್ಸ್ ಮಾಡಿ. ಈಗ ಪ್ರತಿದಿನ ಅಪ್ಡೇಟ್ಸ್ ನೋಡ್ತಾ ಇರಬೇಕು, ಯಾವಾಗ ಅದನ್ನು ಸುತ್ತಲೆ ಬಿಡುಗಡೆ ಮಾಡ್ತಾರೆ ಹೇಳಲಿಕ್ಕಾಗಲ್ಲ. ಸೊ ನಮಗೆ ಗಮನಕ್ಕೆ ಬಂತು ಅಂದರೆ ಟೆಲಿಗ್ರಾಮಲ್ಲೂ ನಾವು ಆಗ್ತೀವಿ ಅದನ್ನು, ಆ್ಯಂಡ್ ಯೂಟ್ಯೂಬ್ ವಾಹಿನಿ ಕಡೆಯಿಂದ ಕೂಡ ನಿಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಖಂಡಿತ ನಾವು ಮಾಡೇ ಮಾಡ್ತೀವಿ. ನೋಡಿ, ಇಲ್ಲಿ ಬಲಭಾಗದಲ್ಲಿ ಸೊ ನಂಬರ್ ಆಫ್ ಸ್ಕೂಲ್ಸು ಮತ್ತು ಟೀಚರ್ಸು ಎಷ್ಟು ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಅದನ್ನು ಬೇಕಾದ್ರೆ ನಾನು ಸ್ಕ್ವೇರಲ್ಲಿ ಮಾರ್ಕ್ ಮಾಡ್ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸೊ 45,000 ಪ್ರಾಥಮಿಕ ಶಾಲೆಗಳು ಇಡೀ ಸ್ಟೇಟಲ್ಲಿ, 60,00,000 ವಿದ್ಯಾರ್ಥಿಗಳಿರುವಂಥದ್ದು. 45,000 ಪ್ರಾಥಮಿಕ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಅಭ್ಯರ್ಥಿ ವಿದ್ಯಾರ್ಥಿಗಳು ಎಷ್ಟು ಅಂದರೆ 60,00,000. ಇನ್ನು 60,00,000 ಸ್ಟೂಡೆಂಟ್ಸ್ಗೆ 1.5 ಲಕ್ಷ ಮಾತ್ರ ಟೀಚರ್ಸ್ ಇರುವಂಥದ್ದು. ಹಂಗೆ ನೋಡ್ಲಿಕ್ಕೆ ಹೋದರೆ ತುಂಬ ಕಡಿಮೆ ಇದೆ, ಇಟ್ ಈಸ್ ಟೂ ಲೋ ಇದು. ಸೊ ಹಾಗಾಗಿ ಎಲ್ಲರ ಚಿತ್ತ ಏನಪ್ಪ ಅಂದರೆ ಈಗ, ಸೊ ಮೇನ್ಲಿ ಗೆಸ್ಟ್ ಟೀಚರ್ ನೋಟಿಫಿಕೇಶನ್ ಯಾವಾಗುತ್ತೆ ಅಂತಕ್ಕಂಥದ್ದು. ಸೊ ವಿತಿನ್ ಫ್ಯೂ ಡೇಸಲ್ಲಿ ಇವೆಲ್ಲ ಅಪ್ಡೇಟ್ ನೋಡಿದ್ರೆ, ಇನ್ನು ಅಪ್ರೂವಲ್ ಬಂತು ಅಂದರೆ ಅದು ಇಮಿಡಿಯೇಟು ನೇಮಕಾತಿ ಸುತ್ತಲ ರೂಪದಲ್ಲಿ ಬರುತ್ತೆ. ಅದಾದಮೇಲೆ ನೀವು ಆಯಾ ಶಾಲೆಗಳ ಮಾಹಿತಿಯನ್ನು ಪಡ್ಕೊಂಡು ಬಿ ಒ ಅಂತಲ್ಲಿ ಬೇಕಾದ್ರೂ ಪಡ್ಕೊಳ್ಬೋದು, ಇಲ್ಲ ಶಾಲೆಯ ಮುಖ್ಯ ಶಿಕ್ಷಕರ ಅಂತಲ್ಲಿ ಬೇಕಾದ್ರೆ ಪಡ್ಕೊಂಡು ನೀವು ಅಪ್ಲಿಕೇಶನ್ ಪಾಸ್ ಮಾಡಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಜಸ್ಟ್ ಒಂದು 2-3 ಡೇಸ್ ವೇಟ್ ಮಾಡಿ, ಎವ್ರಿಥಿಂಗ್ ವಿಲ್ ಬಿ ಸೊ ಕ್ಲಿಯರ್, ನಿಮ್ಗೆ ಎಲ್ಲ ಚಿತ್ರಣ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ಇಮಿಡಿಯೇಟ್ ಪ್ರೊವೈಡ್ ಮಾಡಬೇಕಿತ್ತು, ನಾಗಾಗಿ ಹೇಳಿದ್ದೀನಿ. ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.